जळगावमध्ये राज्य रेल्वे विभाग मंत्री सुरेश अंगडी यांनी पत्रकारांशी संवाद साधला. यावेळी सुरेश अंगडी यांनी सांगितले की बेंगळुरूमध्ये असलेल्या IMA या कंपनीकडून ग्राहकांची फसवणूक झाली आहे व या संदर्भात चौकशी करून योग्य तो निर्णय घेतला जाईल व त्यांना कठोर शिक्षा देण्यात येईल असे सांगून त्यांनी आपले मनोगत व्यक्त केले. ಬರುವಂಥ ದಿನದಲ್ಲಿ ಅವನ್ನೆಲ್ಲ ಕಠಿಣವಾದಂಥ ಕ್ರಮ ಕೈಗೊಳ್ತಾರೆ. ಅದರಲ್ಲಿ ಅನೇಕ ಜನ ಲೋಕಲೈಟ್ಸು ಅದಕ್ಕೆಲ್ಲ ಸಪೋರ್ಟ್ ಮಾಡಿರ್ತಾರೆ. ಜನರಿಗೆ ಗೊತ್ತಿಲ್ಲದೆ ಆಗಿರ್ತದೆ, ಈಗ ಈ ನೆಲದ ಕಾನೂನು ಕ್ರಮ ಕೈಗೊಳ್ತದೆ, ಅದರ ಬಗ್ಗೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಿಕ್ಕೆ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಬಯಸ್ತಾರೆ. ಈಗ ಹಣ ತಗೊಂಡು ಓಡೋಗೋರ ಸಂಖ್ಯೆ ಜಾಸ್ತಿ, ಎಲ್ಲರೂ ಹೊರದೇಶಕ್ಕೆ ಸೆಟ್ಲ್ ಆಗಿಬಿಡ್ತಾರೆ, ಇವನು ಕೂಡ ದುಬೈಗೆ ಹೋಗಿದ್ದಾರೆ. ಈಗ ಆಗೋದಿಲ್ಲ, ನಾವು ವಿದೇಶದಲ್ಲಿ ಇದ್ದ ಆಸ್ತಿನೂ ಕೂಡ ಜಪ್ತ್ ಮಾಡುವಂಥ ವ್ಯವಸ್ಥೆ ಕಾನೂನನ್ನ ತಂದಿದ್ದೀವಿ. ಒಟ್ಟು ಕೇಂದ್ರ ಸರ್ಕಾರದಿಂದ ಅದರ ಪತ್ತೆಗೆಲ್ಲ ಸಹಾಯ ಕೊಡ್ತೀನಿ ಸರ್ಕಾರ. ದೇಶದ ಯಾವುದೇ ಒಂದು ಹಾನಿಯಾಗುವಂತ ಕೆಲಸಕ್ಕೆ ನರೇಂದ್ರ ಮೋದಿ ಸರ್ಕಾರ ಅತ್ಯಂತ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತದೆ. व यावेळी ते म्हणाले की रेल्वे विभागातील मिरज लोंढा पुणे ही योजना राबवली जाणार आहे व तसेच रेल्वे सुधारणाही करण्यात येईल. रेल्वे इलाखेयिंद सेफ्टी मोदलनेद्दु आमेले स्वच्छते ऑन टाइम ट्रेनगळु होगोदु इन्नू हेच्चिन ट्रेनगळु माडलिक्के ಸಿಗ್ನಲಿಂಗ್ ಅಂತ ಇರ್ತದೆ, ಅದನ್ನ ಸ್ಟಾಪ್ ಮಾಡಿ ಇದ್ದ ಎಕ್ಸಿಸ್ಟಿಂಗ್ ಹಳಿ ಮೇಲೇ ಇನ್ನೂ ಹೆಚ್ಚಿನ ಟ್ರೈನ್ಗಳನ್ನು ಕಳಿಸುವಂಥದ್ದು, ಫೆಸಿಲಿಟಿ ಪ್ಯಾಸೆಂಜರ್ಸ್ಗೆ ಜಾಸ್ತಿ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ನಮ್ಮದು ಪುನಾ ಮಿರಾಜ್ ಲೋಂಡಾ ಇದನ್ನು ಆದಷ್ಟು ಬೇಗನೆ ಮುಗಿಸ್ಬೇಕಂತಿದೆ. ಆಮೇಲೆ ಅಥಣಿಯಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ, ಅಥಣಿಗೆ ರೈಲು ಬೇಕು ಅಂತ ಅಥಣಿ ಭಾಗದ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯದ ಜನ ನಿಮ್ಮ ನಿರೀಕ್ಷೆ ಭಾಳ ಇಟ್ಕೊಂಡಿದ್ದಾರೆ ಸರ್, ಅದನ್ನು ಬ್ಯಾಸ್ ಮಾಡಿ ಮುಂದೆ ನಮ್ಮೆಲ್ಲ ಜನಪ್ರತಿನಿಧಿ ಜೊತೆಯಲ್ಲಿ ಮೀಟಿಂಗ್ ಒಂದು ಕರೆದು ಅವ್ರ ಹತ್ರ ಮಾತಾಡಿ ಯಾವ್ದು ಫೀಸಿಬಲ್ ಆಯ್ತು, ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ರಾಜ್ಯ ಸರ್ಕಾರದ ಕೋಆಪರೇಷನ್ ಬಾಳ್ಬೇಕಾಗ್ತದೆ. ಇದರಲ್ಲಿ ಬರೀ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲೆಲ್ಲಿ ರಾಜ್ಯ ಸರ್ಕಾರ ಸಹಕಾರ ಕೊಡ್ತದೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತೀವಿ.